ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಮಧುಪ್ರಿಯ. ಟ್ಯಾಲೆಂಟ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಕಂಪ್ಯೂಟರ್ ಸೈನ್ಸ್ ಅನ್ನೋ ಪದನೇ ತುಂಬಾ ವ್ಯಾಪಕವಾಗಿ ಬೆಳೆದಿದೆ. ಆ ಪದದಲ್ಲಿ ಎಷ್ಟು ಜನ ಹೇಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳೋದಕ್ಕೆ ಒಂದು ಚಿಕ್ಕ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ ಈ ಡಿಜಿಟಲ್ ವಾಹಿನಿಯಿಂದ. ಅದು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ನಮ್ಮ ಮುಂದೆ ಇದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿ, ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು? ಮಂಜುನಾಥ್ ಎಸ್. ಮಂಜುನಾಥ್ ಎಸ್, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಮಂಜುನಾಥ್? ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ತುಮಕೂರಲ್ಲಿ ಓದ್ತಾ ಇದ್ದೀರಾ. ಯಾವ ಕೋರ್ಸ್ ಓದ್ತಾ ಇದ್ದೀರಾ? ಸರ್, BCA 4 ಸೆಮ್. BCA 4 ಸೆಮಿಸ್ಟರ್ ಓದ್ತಾ ಇದ್ದೀರಾ? ಎಸ್ ಸರ್. ಓಕೆ, ಹೇಗೆ ಅನಿಸ್ತಾ ಇದೆ BCA ಕೋರ್ಸ್? ಸರ್, ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ನನಗೆ ನಮ್ಮ ಮನೇಲೆಲ್ಲ ಇಂಜಿನಿಯರಿಂಗ್ ಹೋಗು ಅಂತ ಹೇಳಿದ್ರು, ನಾನು ಬೇಡ ಅಂತ ಹೇಳ್ಬಿಟ್ಟು BCA ಬಂದಿದ್ದೀನಿ ಸರ್. BCA ಬಂದಿದ್ದೀರಾ, ಇಂಜಿನಿಯರಿಂಗ್ ಬೇಡ ಅಂತಂದು BCA ಬಂದಿದ್ದೀರಾ? ಎಸ್ ಸರ್. ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಸರ್, ನಾನು MCA ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇದ್ದೀನಿ ಸರ್. MCA ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ? BCA ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದಲ್ವಾ? ಸರ್, ಅಂದರೆ ಮಾಸ್ಟರ್ ಡಿಗ್ರಿ ತೊಗೊಬೇಕು ಅಂತ. ಮಾಸ್ಟರ್ ಡಿಗ್ರಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ? ಸರ್, ವೀಕ್ಷಕರೇ, ನಮ್ಮ ಮುಂದೆ ಇದ್ದಾರೆ ಮಂಜುನಾಥ್. 4th ಸೆಮಿಸ್ಟರ್ BCA ಓದ್ತಾ ಇದ್ದಾರೆ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ತುಮಕೂರಲ್ಲಿ. ಮಂಜುನಾಥ್, ಸ್ಟಾರ್ಟ್ ಮಾಡೋಣ ಕ್ವಿಝನ್ನ. ಓಕೆ ಸರ್. ಸೊ ಈ ಕ್ವಿಝನ್ನ ರೂಲ್ಸ್ ಹೇಳ್ತೀನಿ ನಾನು ನಿಮಗೆ. ನಿಮಗೆ ಟೋಟಲ್ 10 ಕ್ವಶನ್ಸ್ ಇರುತ್ತೆ. 10 ಕ್ವಶನ್ಸಲ್ಲಿ 2 ಕ್ವಶನ್ಸ್ಗೆ ಆನ್ಸರ್ ಹೇಳಿದ ಹಾಗೆ ನಿಮಗೆ ಒಂದು ಬುಕ್ಕು ಪ್ರೈಸ್ ಆಗಿ ಸಿಗ್ತಾ ಹೋಗುತ್ತೆ. ನೀವು ಯಾವುದಾದ್ರು ಒಂದು ಕ್ವಶನ್ ಆನ್ಸರ್ ಹೇಳಿಲ್ಲ ಅಂತಂದರೆ ನೀವು ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಎಕ್ಸಿಟ್ ಆಗಬೇಕಾಗತ್ತೆ. ಓಕೆನಾ, ಸ್ಟಾರ್ಟ್ ಮಾಡೋಣ. ಓಕೆ ಸರ್. ವೀಕ್ಷಕರೇ, ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್, ಮೊದಲನೇ ಪ್ರಶ್ನೆ. ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿಲ್ ಬಿ ಕಾಲ್ಡ್ ಆಸ್ ಎಕ್ಸ್ಟರ್ನ್ ಇಂಟ್ ಐ. ಡಿಕ್ಲರೇಷನ್, ಡೆಫಿನೇಷನ್, ಫಂಕ್ಷನ್, ಎರರ್. ಸರ್, ಎ, ಡಿಕ್ಲರೇಷನ್. ಡಿಕ್ಲರೇಷನ್, ಎಸ್ ಸರ್. ಎಷ್ಟು ಫಾಸ್ಟಾಗಿ ಆನ್ಸರ್ ಮಾಡಿದ್ರಿ? ಶೂರಾ? ಶೋರ್ ಸರ್. ಲಕ್ ಮಾಡ. ಓಕೆ ಸರ್, ನೋಡಿ ಇನ್ನೂ ಟೈಮ್ ಇದೆ. ಸರ್, ಡಿಕ್ಲರೇಷನ್. ಡಿಕ್ಲರೇಷನ್, ಎಸ್ ಸರ್. ಲಕ್ ಮಾಡ. ಓಕೆ ಸರ್. ಕಂಪ್ಯೂಟರ್, ಆಪ್ಷನ್ ಎ ಡಿಕ್ಲರೇಷನ್ ಅಂತ ಹೇಳಿದ್ದಾರೆ, ಅದನ್ನು ಲಾಕ್ ಮಾಡಿ. ಮಂಜುನಾಥ್, ಲಾಕ್ ಆಗಿದೆ ಆಪ್ಷನ್ ಎ ಡಿಕ್ಲರೇಷನ್. ಸರಿ ಅನ್ಸುತ್ತಾ? ಹಾಂ ಸರ್, ಸರಿ ಅನ್ಸುತ್ತೆ. ಆನ್ಸರ್ ಚೆಕ್ ಮಾಡ. ಕಂಪ್ಯೂಟರ್, ಆನ್ಸರ್ ಪ್ಲೀಸ್. ಆಪ್ಷನ್ ಎ ಡಿಕ್ಲರೇಷನ್. ಕರೆಕ್ಟ್ ಆದ ಆನ್ಸರ್ನ ಹೇಳಿದ್ದೀರಾ ಮಂಜುನಾಥ್. ಸೊ ಕಂಗ್ರ್ಯಾಚುಲೇಷನ್ಸ್, ಮೊದಲನೇ ಪ್ರಶ್ನೆಗೆ ಕರೆಕ್ಟ್ ಆದ ಆನ್ಸರ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಹೇಗದು ಡಿಕ್ಲರೇಷನ್ ಅಂತ ಹೇಳಿದ್ರೆ, ಡೆಫಿನೇಷನ್ ಅಂತ ಏನು ಕೇಳಿಲ್ಲ, ಫಂಕ್ಷನ್ ಅಂತ ಏನು ಕೇಳಿಲ್ಲ. ಅಲ್ಲಿ ಡೇಟಾ ಟೈಪ್ನ ಇದು ವೇರಿಯಬಲ್ನ ಡಿಕ್ಲೇರ್ ಮಾಡಿದ್ದಾರೆ. ಇಂಟಿಜರ್ ಐ ಅದು ವೇರಿಯಬಲ್ಲು, ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ಡಿಕ್ಲರೇಷನ್ ಆಗುತ್ತೆ. ಓಕೆ, ಗುಡ್. ಸೊ ಡಿಕ್ಲರೇಷನ್ ರೈಟ್ ಆನ್ಸರ್. ಮೊದಲನೇ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಕಂಪ್ಯೂಟರ್, ಸೆಕೆಂಡ್ ಕ್ವಶನ್ ಪ್ಲೀಸ್. ಕ್ಯಾನ್ ಯು ಕಂಬೈನ್ ದ ಫಾಲೋಯಿಂಗ್ 2 ಸ್ಟೇಟ್ಮೆಂಟ್ಸ್ ಇನ್ ಟು 1? ಕ್ಯಾರ್ ಸ್ಟಾರ್ ಪಿ ಇಸ್ ಪಿ ಇಸ್ ಈಕ್ವಲ್ ಟು ಕ್ಯಾರ್ ಸ್ಟಾರ್ ಮ್ಯಾಲಾಕ್ 100. ಆಪ್ಷನ್ ಎ ಕ್ಯಾರ್ ಪಿ ಇಸ್ ಈಕ್ವಲ್ ಟು ಸ್ಟಾರ್ ಮ್ಯಾಲಾಕ್ ಆಫ್ 100. ಆಪ್ಷನ್ ಬಿ ಕ್ಯಾರ್ ಸ್ಟಾರ್ ಪಿ ಇಸ್ ಈಕ್ವಲ್ ಟು ಕ್ಯಾರ್ ಮ್ಯಾಲಾಕ್ ಆಫ್ 100. ಕ್ಯಾರ್ ಸ್ಟಾರ್ ಪಿ ಇಸ್ ಈಕ್ವಲ್ ಟು ಕ್ಯಾರ್ ಸ್ಟಾರ್ ಮ್ಯಾಲಾಕ್ ಆಫ್ 100. ಕ್ಯಾರ್ ಸ್ಟಾರ್ ಪಿ ಇಸ್ ಈಕ್ವಲ್ ಟು ಕ್ಯಾರ್ ಸ್ಟಾರ್ ಮ್ಯಾಲಾಕ್ ಸ್ಟಾರ್ ಆಫ್ 100. ಸರ್, ಆಪ್ಷನ್ ಸಿ. ಆಪ್ಷನ್ ಕ್ಯಾರೆಕ್ಟರ್ ಸ್ಟಾರ್ ಪಿ ಈಕ್ವಲ್ಸ್ ಕ್ಯಾರೆಕ್ಟರ್ ಸ್ಟಾರ್ ಮ್ಯಾಲಾಕ್ ಆಫ್ 100. ಎರಡು ಲೈನ್ನ ಕಂಬೈನ್ ಮಾಡಿದ್ರೆ ಆ ಸಿಂಗಲ್ ಲೈನ್ನ ನಾವು ಬರೀಬೋದು ಅಂತ ಹೇಳ್ತೀರಾ? ಸರ್. ಆರ್ ಯು ಶೋರ್? ಶೋರ್ ಸರ್. ಲಾಕ್ ಮಾಡೋಣ. ಓಕೆ ಸರ್. ಕಂಪ್ಯೂಟರ್, ಆಪ್ಷನ್ ಸಿ ಲಾಕ್ ಮಾಡಿ. ಆಪ್ಷನ್ ಸಿ ಅಂತ ಹೇಳಿದ್ದಾರೆ ಮಂಜುನಾಥ್ ಅವರು. ಆಪ್ಷನ್ ಸಿ ಲಾಕ್ ಮಾಡಿ. ಆಪ್ಷನ್ ಸಿ ಲಾಕ್ ಆಗಿದೆ ಮಂಜುನಾಥ್. ಇದು ಪಾಯಿಂಟರ್ ಕಾನ್ಸೆಪ್ಟಲ್ಲಿ ಬರುತ್ತೆ ಅಲ್ವಾ? ಪಾಯಿಂಟರ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಸೊ ಆಪ್ಷನ್ ಸಿ ಅಂತ ಹೇಳಿದ್ರೆ ಆನ್ಸರ್ ಚೆಕ್ ಮಾಡೋಣ. ಚೆಕ್ ಮಾಡೋಣ ಆನ್ಸರ್ನ. ಹಾಂ ಸರ್. ಕಂಪ್ಯೂಟರ್, ಆನ್ಸರ್ ಪ್ಲೀಸ್. ಆಪ್ಷನ್ ಸಿ ಸರಿಯಾದ ಉತ್ತರ ಮಂಜುನಾಥ್. 2 ಕ್ವಶನ್ಗೆ ನೀವು ಸರಿಯಾದ ಆನ್ಸರ್ನ ಕೊಟ್ಟಿದ್ದೀರಾ. ಪಾಯಿಂಟರ್ ಕಾನ್ಸೆಪ್ಟ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತೆ ಪಾಯಿಂಟರ್ಸ್ ಮೇಲೆ. ಓಕೆ ಓಕೆ. ವೀಕ್ಷಕರೇ, ಮಂಜುನಾಥ್ ಅವರು 2 ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ. ಅವ್ರಿಗೆ 1 ಬುಕ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಸಿ, ಆತರು ಶ್ರೀಕಾಂತ್ ಎಸ್, ಸ್ಕೈವರ್ಡ್ ಪಬ್ಲಿಕೇಶನ್ಸಿಂದ. ಸೊ ಈ ಬುಕ್ಕನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಇದನ್ನು ನಾನು ಪ್ರೈಸ್ ಆಗಿ ಮಂಜುನಾಥ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಮಂಜುನಾಥ್, ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್ಸ್. ಮಂಜುನಾಥ್, 2 ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀರ. 3ನೇ ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಓಕೆ, ತುಂಬಾ ಕಾನ್ಫಿಡೆಂಟ್ ಆಗಿದ್ದೀರ ಅನ್ಸುತ್ತಲ್ಲ? ಎಸ್ ಸರ್. ಕಂಪ್ಯೂಟರ್ ಸೈನ್ಸಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀರಾ? ಸರ್, ಒಂದು 75% 75% ಸ್ಟ್ರಾಂಗ್ ಆಗಿದ್ದೀರಾ. ಎಸ್. ಯಾವ ಸಬ್ಜೆಕ್ಟ್ಸ್ ನಿಮಗೆ ತುಂಬ ಇಷ್ಟ ಕಂಪ್ಯೂಟರ್ ಸೈನ್ಸಲ್ಲಿ?
ಸರ್ ಸಿ ಸಿ ಪ್ಲಸ್ ಪ್ಲಸ್ ಸಿ ಸಿ ಪ್ಲಸ್ ಪ್ಲಸ್ ತುಂಬಾ ಇಷ್ಟ ಅಂತ ಅನ್ಸ್ತೀರಾ ಡೇಟಾ ಸ್ಟ್ರಕ್ಚರ್ಸ್ ಸರ್ ಡೇಟಾ ಸ್ಟ್ರಕ್ಚರ್ ಅವರ ಸಿ ಅಲ್ಲ ಸಿನಲ್ಲೇ ಬರುತ್ತಲ್ಲ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ ಸಿ ಪ್ಲಸ್ ಪ್ಲಸ್ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಶೋರ್ ಸರ್ ರೆಡಿ ಇದ್ದೀರಾ ಎಸ್ ಸರ್ ಕಂಪ್ಯೂಟರ್ ಮುಂದಿನ ಪ್ರಶ್ನೆ ಮಂಜುನಾಥ್ ಅವ್ರಿಗೆ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ರಾಂಗ್ ಡಿಕ್ಲರೇಷನ್ ಆಪ್ಷನ್ ಎ ಇಂಟ್ ಸ್ಟಾರ್ ಐ ಪಿ ಆಪ್ಷನ್ ಬಿ ಸ್ಟ್ರಿಂಗ್ ಎಸ್ ಕಮ ಸ್ಟಾರ್ ಎಸ್ ಪಿ ಇಸ್ ಈಕ್ವಲ್ ಟು ಝೀರೋ ಆಪ್ಷನ್ ಸಿ ಇಂಟ್ ಐ ಸೆಮಿಕೊಲನ್ ಡಬಲ್ ಸ್ಟಾರ್ ಡಿ ಪಿ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಐ ಆಪ್ಷನ್ ಡಿ ಇಂಟ್ ಸ್ಟಾರ್ ಪಿ ಐ ಸರ್ ಆಪ್ಷನ್ ಬಿ ಸರ್ ಸ್ಟ್ರಿಂಗ್ ಎಸ್ ಸ್ಟಾರ್ ಎಸ್ ಪಿ ಇಸ್ ಈಕ್ವಲ್ ಟು ಝೀರೋ ಆಪ್ಷನ್ ಬಿ ಎಸ್ ಸರ್ ಅರೆ ಶೋರ್ ಶೋರ್ ಶೂರಾ ಎಸ್ ಸರ್ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಸಮಯ ಇದೆ ನೋಡಿ ಇಲ್ಲ ಸರ್ ಆಪ್ಷನ್ ಬಿ ಆಪ್ಷನ್ ಬಿ ಲಾಕ್ ಮಾಡ ಎಸ್ ಸರ್ ಕಂಪ್ಯೂಟರ್ ಆಪ್ಷನ್ ಬಿ ಅಂತ ಹೇಳ್ತಾ ಇದಾರೆ ಮಂಜುನಾಥ್ ಅವರು ಅದನ್ನ ಲಾಕ್ ಮಾಡಿ ಆಪ್ಷನ್ ಬಿ ಲಾಕ್ ಆಗಿದೆ ಮಂಜುನಾಥ್ ಉತ್ತರನ ಚೆಕ್ ಮಾಡ ಎಸ್ ಸರ್ ಆನ್ಸರ್ ಚೆಕ್ ಮಾಡ ಎಸ್ ಕಾನ್ಫಿಡೆಂಟ್ ಆಗಿದ್ದೀರಾ ಎಸ್ ಸರ್ ಓಕೆ ಕಂಪ್ಯೂಟರ್ ಆನ್ಸರ್ ಪ್ಲೀಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಮಂಜುನಾಥ್ ಹೇಗೆ ಅದು ಹೇಗೆ ಅನ್ನಿಸ್ತು ಸರ್ ಅದು ಸ್ಟ್ರಿಂಗ್ ಅಲ್ಲಿ ಪಾಯಿಂಟರ್ ಬರಲ್ಲ ಅನ್ಸುತ್ತೆ ಕಾನ್ಸೆಪ್ಟ್ ಸೋ ಸ್ಟ್ರಿಂಗ್ ಅಂತ ಡೇಟಾ ಟೈಪ್ ಇಲ್ಲ ಆಕ್ಚುಲಿ ಸೋ ಇಂಟ್ ಕ್ಯಾರ್ ಫ್ಲೋಟ್ ಡಬಲ್ ಬರುತ್ತೆ ಸ್ಟ್ರಿಂಗ್ ಅಂತ ಡೇಟಾ ಟೈಪ್ ಇಲ್ಲ ಸರ್ ಅದು ಕ್ಯಾರೆಕ್ಟರ್ ನ ಇದ್ ಮಾಡಕ್ಕೆ ಸ್ಟ್ರಿಂಗ್ ಇದ್ ಮಾಡಕ್ಕೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಬಳಸ್ತೀವಿ ಸೋ ಹಾಗಾಗಿ ಆಪ್ಷನ್ ಬಿ ಅಂತ ಹೇಳಿದಿರಾ ಸೋ ಸರಿಯಾದ ಉತ್ತರ ಹೇಳಿದಿರಾ ಮಂಜುನಾಥ್ ಮೂರು ಕ್ವೆಶನ್ ಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸರ್ ಹೋಗೋಣ ನಾಲ್ಕನೇ ಪ್ರಶ್ನೆ ಕಂಪ್ಯೂಟರ್ ನಾಲ್ಕನೇ ಪ್ರಶ್ನೆ ಮಂಜುನಾಥ್ ಅವರಿಗೆ ವಿಚ್ ಈಸ್ ಯೂಸ್ಡ್ ಟು ಡಿಫೈನ್ ದ ಮೆಂಬರ್ ಆಫ್ ಎ ಕ್ಲಾಸ್ ಎಕ್ಸ್ಟರ್ನಲಿ ಆಪ್ಷನ್ ಎ ಕೋಲನ್ ಆಪ್ಷನ್ ಬಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಆಪ್ಷನ್ ಸಿ ಆಶ್ ಆಪ್ಷನ್ ಡಿ ನನ್ ಸರ್ ಆಪ್ಷನ್ ಬಿ ಆಪ್ಷನ್ ಬಿ ಎಸ್ ಸರ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಆಪರೇಟರ್ ಶೋರ್ ಸರ್ ಶೂರಾ ಎಸ್ ಸರ್ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ ಸರ್ ಅದು ಕ್ಲಾಸ್ ಮೆಂಬರ್ ಕ್ಲಾಸ್ನ ಎಕ್ಸ್ಟರ್ನಲ್ ಆಗಿ ಇದು ಮಾಡೋಕ್ಕೆ ಆಕ್ಸೆಸ್ ಮಾಡೋಕ್ಕೆ ಬಿ ಆಪ್ಷನ್ ಬಿನ ಬೆಳೆಸ್ತೀವಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಂಪ್ಯೂಟರ್ ಆಪ್ಷನ್ ಬಿ ಅಂತ ಹೇಳ್ತಾ ಇದಾರೆ ಮಂಜುನಾಥ್ ಅವರು ಅದನ್ನ ಲಾಕ್ ಮಾಡಿ ಮಂಜುನಾಥ್ ಲಾಕ್ ಆಗಿದೆ ಆಪ್ಷನ್ ಬಿ ಚೆಕ್ ಮಾಡೋಣ ಎಸ್ ಸರ್ ಆನ್ಸರ್ನ ಎಸ್ ಸರ್ ಕಂಪ್ಯೂಟರ್ ಆನ್ಸರ್ ಪ್ಲೀಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಮಂಜುನಾಥ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಂತ ಹೇಳಿದಿರ ಸೊ ಸಿ ಪ್ಲಸ್ ಪ್ಲಸ್ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ ಮಂಜುನಾಥ್ ನಾಲ್ಕು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ ಮತ್ತೆ ಇನ್ನೂ ಒಂದು ಬುಕ್ ಗೆದ್ದಿದ್ದೀರಾ ವೀಕ್ಷಕರೇ ಮಂಜುನಾಥ್ ಅವರು ನಾಲ್ಕು ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿ ಪ್ಲಸ್ ಪ್ಲಸ್ ಆಥರ್ ಶ್ರೀಕಾಂತ್ ಎಸ್ ಸ್ಕೈವರ್ಡ್ ಪಬ್ಲಿಕೇಶನ್ಸ್ ಈ ಬುಕ್ನ ಸ್ಪಾನ್ಸರ್ ಮಾಡ್ತಾ ಇರೋರು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು ಈ ಬುಕ್ನ ಅವ್ರಿಗೆ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ ಮಂಜುನಾಥ್ ಥ್ಯಾಂಕ್ ಯು ಸರ್ ಕಂಗ್ರ್ಯಾಚುಲೇಷನ್ಸ್ ಮಂಜುನಾಥ್ ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಸರ್ ಕಂಪ್ಯೂಟರ್ ಮಂಜುನಾಥ್ ಅವ್ರಿಗೆ ಮುಂದಿನ ಪ್ರಶ್ನೆ ವಿಚ್ ಆಫ್ ದಿ ಫಾಲೋಯಿಂಗ್ ಯೂಸಸ್ ಫಿಫೋ ಮೆಥಡ್ ಆಪ್ಷನ್ ಎ ಕ್ಯೂ ಆಪ್ಷನ್ ಬಿ ಸ್ಟ್ಯಾಕ್ ಆಪ್ಷನ್ ಸಿ ಹ್ಯಾಶ್ ಟೇಬಲ್ ಆಪ್ಷನ್ ಡಿ ಬೈನರಿ ಸರ್ಚ್ ಟ್ರೀ ಸರ್ ಆಪ್ಷನ್ ಎ ಕ್ಯೂ ಸರ್ ಆಪ್ಷನ್ ಎ ಕ್ಯೂ ಎಸ್ ಸರ್ ಆರ್ ಯು ಶೋರ್ ಎಸ್ ಸರ್ ಸ್ಟ್ಯಾಕ್ಸ್ ಕ್ಯೂಸ್ ಹ್ಯಾಶ್ ಟೇಬಲ್ ಅಂತ ಇದೆ ಬೈನರಿ ಸರ್ಚ್ ಟ್ರೀ ಅಂತ ಇದೆ ಇಲ್ಲ ಸರ್ ಅದು ಕ್ಯೂನಲ್ಲೇ ಬರುತ್ತೆ ಫಸ್ಟ್ ಇನ್ ಫಸ್ಟ್ ಔಟ್ ಮ್ಯಾನರ್ ಅಂತ ಹೇಳ್ತಾ ಇದ್ರ ಎಸ್ ಸರ್ ಫಿಫೋ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಮ್ಯಾನರ್ ಅದರಲ್ಲಿ ಕ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಎಸ್ ಸರ್ ಆಪ್ಷನ್ ಎ ಕ್ಯೂ ಅಂತ ಹೇಳ್ತಾ ಇದಾರೆ ಕಂಪ್ಯೂಟರ್ ಲಾಕ್ ಮಾಡೋಣ ಎಸ್ ಸರ್ ಆಪ್ಷನ್ ಎ ಲಾಕ್ ಮಾಡಿ ಕಂಪ್ಯೂಟರ್ ಆಪ್ಷನ್ ಎ ಲಾಕ್ ಆಗಿದೆ ಮಂಜುನಾಥ್ ಎಸ್ ಸರ್ ಉತ್ತರನ ಚೆಕ್ ಮಾಡೋಣ ಎಸ್ ಸರ್ ಓಕೆ ಕಂಪ್ಯೂಟರ್ ಆಪ್ಷನ್ ಎ ಅಂತ ಹೇಳಿದಾರೆ ಸರಿಯಾದ ಉತ್ತರನ ತೋರಿಸಿ ಆಪ್ಷನ್ ಎ ಸರಿಯಾದ ಉತ್ತರ ಮಂಜುನಾಥ್ ಐದು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ದೀರಾ ಹೇಗನ್ನಿಸ್ತಾ ಇದೆ ಐದು ಕ್ವಶನ್ಗೆ ಆನ್ಸರ್ ಮಾಡಿದೀರಾ ಈಸಿ ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಷ್ಟೊಂದು ಡೆಪ್ತ್ ಆಗಿ ಓದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿ ಓದ್ತಾ ಇದ್ದೀರಾ ಮನೆಯಲ್ಲಿ ಚೆನ್ನಾಗಿ ಓದ್ತಾ ಇದ್ದೀರಾ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನ್ ಮಾಡ್ಬೇಕು ಅಂತ ಇದ್ದೀರಾ ಸರ್ ಆಂಡ್ರಾಯ್ಡ್ ಡೆವಲಪ್ ಮಾಡ್ಬೇಕು ಅಂತ ಇದ್ದೀನಿ ವೆಬ್ ಡಿಸೈನ್ ಶಾಲೆ ಒಂದು ಐದಾರು ವೆಬ್ ಡಿಸೈನ್ಸ್ ಮಾಡಿದ್ದೀನಿ ಸರ್ ಅದಕ್ಕೆ ವೆಬ್ ಡಿಸೈನ್ಸ್ ಅಂತಂದ್ರೆ ವೆಬ್ ಪೇಜಸ್ ಡೆವಲಪ್ ಮಾಡಿದ್ದೀರಾ ಸರ್ ಆಂಡ್ರಾಯ್ಡ್ ಆಪ್ಸ್ ಗಳನ್ನ ಡೆವಲಪ್ ಮಾಡ್ಬೇಕು ಅಂತ ಆಸೆ ಇದೆ ಸರ್ ಮತ್ತೆ ಇನ್ನೇನೆಲ್ಲ ಆಸೆ ಇದೆ ಸರ್ ನನ್ನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಸ್ಟ್ ಆಗಬೇಕು ಅಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಸ್ಟ್ ಆಗಬೇಕು ಅಂತ ಹೊಸ ಹೊಸ ಟೆಕ್ನಾಲಜಿನ ನೀವು ಕಲ್ತ್ಕೊಬೇಕು ಸರ್ ಹೊಸ ಟೆಕ್ನಾಲಜಿ ನೀವೇ ಕ್ರಿಯೇಟ್ ಮಾಡಬೇಕು ಅಂತ ಏನಾದ್ರು ಅನ್ಸಿದ್ಯಾ ಆಸೆ ಇದೆಯಾ
ಸರ್, ಹೊಸ ಟೆಕ್ನಾಲಜಿ ಅಂದರೆ ಒಂದು ಸ್ವಲ್ಪ ಕಾನ್ಸೆಪ್ಟ್ನ ಚೇಂಜ್ ಇರೋ ಕಾನ್ಸೆಪ್ಟ್ನೇ ಈ ಥರ ಮಾಡಿದ್ರೆ ಅನಿಸುತ್ತೆ, ಬಟ್ ಅದನ್ನು ಆ ಥರ ಏನು ಯೋಚನೆ ಮಾಡಿಲ್ಲ ಸರ್. ನಾನು ನೀವು ಓದ್ತಾ ಇದ್ದೀರಾ, ಮುಂದೆ ನೆಕ್ಸ್ಟ್ ಆ ಥರ ಆಸೆಗಳು ಕೂಡ ಬರುತ್ತೆ. ವೀಕ್ಷಕರೇ, ಮಂಜುನಾಥ್ ಅವ್ರಿಗೆ ತುಂಬಾ ದೊಡ್ಡ ಆಸೆಗಳಿದೆ. ಟೆಕ್ನಾಲಜಿಸ್ಟ್, ನ್ಯೂ ಟೆಕ್ನಾಲಜಿಸ್ಟ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಅವ್ರಿಗೆ. ಅವ್ರ ಆಸೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಮಂಜುನಾಥ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಸರ್. ಕಂಪ್ಯೂಟರ್ ಮಂಜುನಾಥ್ ಅವ್ರಿಗೆ ನೆಕ್ಸ್ಟ್ ಕ್ವಶನ್, ವಿಚ್ ಕಮ್ಯಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಆಪರೇಟಿಂಗ್ ಸಿಸ್ಟಮ್ ನೇಮ್? ಆಪ್ಷನ್ ಎ ಯುನಿಕ್ಸ್, ಆಪ್ಷನ್ ಬಿ ಓಎಸ್, ಆಪ್ಷನ್ ಸಿ ಕರ್ನಲ್, ಆಪ್ಷನ್ ಡಿ ಯು ನೇಮ್. ಸರ್, ಆಪ್ಷನ್ ಬಿ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಓಎಸ್ ಅಂತ ಹೇಳ್ತಾ ಇದ್ರ. ವಿಚ್ ಕಮ್ಯಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಆಪರೇಟಿಂಗ್ ಸಿಸ್ಟಮ್ ನೇಮ್? ಓಎಸ್. ಓಎಸ್ ಆಪರೇಟಿಂಗ್. ಆರ್ ಯು ಶೋರ್? ಎಸ್ ಸರ್. ಶೋರ್ ಅಂತ ಹೇಳ್ತಾ ಇದ್ರ? ಎಸ್ ಸರ್, ಶೋರ್. ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಆಪ್ಷನ್ ಬಿ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡಿ. ಮಂಜುನಾಥ್, ಆಪ್ಷನ್ ಬಿ ಲಾಕ್ ಆಗಿದೆ. ಆನ್ಸರ್ ನ ಚೆಕ್ ಮಾಡೋಣ. ಓಕೆ ಸರ್, ನೋಡೋಣ. ಆನ್ಸರ್ ಚೆಕ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ, ಸ್ಪಾನ್ಸರ್ಡ್ ಬೈ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್. ಒಂದು ಸ್ಮಾಲ್ ಬ್ರೇಕ್ನ ತಗೊಂಡು ಮತ್ತೆ ಆನ್ಸರ್ನ ಚೆಕ್ ಮಾಡೋಣ, ಮತ್ತೆ ನಾನು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ಮಂಜುನಾಥ್ ಅವರು 6ನೇ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ಆಪ್ಷನ್ ಬಿ ಲಾಕ್ ಕೂಡ ಮಾಡಿದ್ದಾರೆ. ಆನ್ಸರ್ನ ಚೆಕ್ ಮಾಡೋಣ. ಮಂಜುನಾಥ್ ಚೆಕ್ ಮಾಡೋಣ ಆನ್ಸರ್ನ. ಕಾನ್ಫಿಡೆಂಟ್ ಆಗಿದ್ದೀರಾ ಆಪ್ಷನ್ ಬಿ ಓಎಸ್ ಅಂತ? ಆಪ್ಷನ್ ಬಿ ಓಎಸ್. ಓಎಸ್ ಅಂತ ಕಾನ್ಫಿಡೆಂಟ್ ಆಗಿದ್ದೀರಾ? ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ಯು ನೇಮ್. ರಾಂಗ್ ಆದ ಆನ್ಸರ್ ಮಂಜುನಾಥ್. ವಿಚ್ ಕಮ್ಯಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಆಪರೇಟಿಂಗ್ ಸಿಸ್ಟಮ್ ನೇಮ್? ಆಪರೇಟಿಂಗ್ ಸಿಸ್ಟಮ್ ನೇಮ್ನ ಡಿಸ್ಪ್ಲೇ ಮಾಡೋದಕ್ಕೆ ಯಾವ ಕಮ್ಯಾಂಡನ್ನ ಯೂಸ್ ಮಾಡ್ತಾರೆ ಅಂತ ಆಯ್ತು ಸರ್. ಅದು ಯೂಸರ್ ನೇಮ್, ಯು ನೇಮ್ ಅಂತ. ಯು ನೇಮ್ ಅಂತ ಅಂದರೆ ಯೂಸರ್ ನೇಮ್ ಬರುತ್ತೆ. ದಟ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ ನೇಮ್. ನಾವು ಓಎಸ್ ಅಂತ ಕಮ್ಯಾಂಡ್ ಕೊಟ್ಟರೆ ಡಿಸ್ಪ್ಲೇ ಆಗೋದಿಲ್ಲ. ಹಂಗಾಗಿ ಸೊ ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ ಮಂಜುನಾಥ್. ಆಲ್ ದಿ ಬೆಸ್ಟ್. ನೀವು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ 6ನೇ ಪ್ರಶ್ನೆ ರಾಂಗ್ ಆನ್ಸರ್ ಆಗಿದೆ. ನಿಮ್ಮ ಫ್ಯೂಚರ್ಗೆ, ನಿಮ್ಮ ಎಕ್ಸಾಮ್ಸ್ಗೆ ಎಲ್ಲ ಆಲ್ ದ ಬೆಸ್ಟ್. ಸೊ ಒಳ್ಳೆ ಟೆಕ್ನಾಲಜಿಸ್ಟ್ ಆಗಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ನಮ್ಮ ಚಾನಲ್ ವತಿಯಿಂದನೂ ಕೂಡ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ಮಂಜುನಾಥ್ ಅವರು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ರು, 6ನೇ ಪ್ರಶ್ನೆಗೆ ತಪ್ಪಾದ ಉತ್ತರನ ಕೊಟ್ಟಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮದಿಂದ ಈಗ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಮಂಜುನಾಥ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಮುಂದೆ ಇದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿನಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ. ಅವ್ರಿಗೆ ಸ್ವಾಗತ ಕೋರ್ತಾ ಅವರ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು? ಕುಸುಮ. ಕುಸುಮ, ಯಾವ ಕಾಲೇಜಿಂದ ಬಂದಿದ್ದೀರ ಕುಸುಮ? ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್. ಸಿದ್ಧಗಂಗಾ ವುಮೆನ್ಸ್ ಕಾಲೇಜಿಂದ ಬಂದಿದ್ದೀರಾ, ಏನ್ ಓದ್ತಾ ಇದ್ದೀರಾ? ಥರ್ಡ್ ಇಯರ್ BSc PMCS. ಥರ್ಡ್ ಇಯರ್ BSc ಓದ್ತಾ ಇದ್ದೀರಾ, PMCS ಓದ್ತಾ ಇದ್ದೀರಾ, ಫಿಸಿಕ್ಸ್ ಮ್ಯಾಥ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಲ್ವಾ? ಈ ಒಂದು ಕಾರ್ಯಕ್ರಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ. ನಿಮಗೆ ಟೋಟಲ್ 10 ಪ್ರಶ್ನೆಗಳಿರುತ್ತೆ. ನೀವು 2 ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟರೆ ನಿಮಗೆ ಒಂದು ಬುಕ್ಕು ಪ್ರೈಸ್ ಆಗಿ ಸಿಗುತ್ತೆ. ಸೊ ಅದೇ ಥರ ನೀವು 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟರೆ ನಿಮಗೆ 5 ಬುಕ್ಸ್ ಸಿಗುತ್ತೆ. ಮಧ್ಯದಲ್ಲಿ ಯಾವುದಾದ್ರೂ ಪ್ರಶ್ನೆಗೆ ನೀವು ತಪ್ಪಾದ ಉತ್ತರ ಏನಾದರೂ ಕೊಟ್ಟರೆ ನೀವು ಕಾರ್ಯಕ್ರಮದಿಂದ ಡಿಸ್ಕ್ವಾಲಿಫೈ ಆಗ್ತೀರಾ, ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ? ನಿಮ್ಮ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಓಕೆ. ಕಂಪ್ಯೂಟರ್ ಕುಸುಮ ಅವ್ರಿಗೆ ಮೊದಲನೇ ಪ್ರಶ್ನೆ, ನಿಮ್ಮ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಚೆಕ್ಡ್ ಇನ್ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್? ಆಪ್ಷನ್ ಎ ಕ್ಯಾರೆಕ್ಟರ್, ಆಪ್ಷನ್ ಬಿ ಇಂಟೀಜರ್, ಆಪ್ಷನ್ ಸಿ ಫ್ಲೋಟ್, ಆಪ್ಷನ್ ಡಿ ಇನಮ್. ಆಪ್ಷನ್ ಸಿ ಫ್ಲೋಟ್. ಆಪ್ಷನ್ ಸಿ ಫ್ಲೋಟ್ ಅಂತ ಹೇಳ್ತಾ ಇದ್ದೀರಾ, ಕಾನ್ಫಿಡೆಂಟಾ? ಓಕೆ, ಆಪ್ಷನ್ ಸಿ ಫ್ಲೋಟ್. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ? ಓಕೆ, ಲಾಕ್ ಮಾಡೋಣ. ಓಕೆ, ಕಂಪ್ಯೂಟರ್ ಆಪ್ಷನ್ ಸಿ ಫ್ಲೋಟ್ ಅಂತ ಹೇಳ್ತಾ ಇದ್ದಾರೆ, ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸರಿಯಾದ ಉತ್ತರ ಕುಸುಮ ಅವರೆ, ಆಪ್ಷನ್ ಸಿ ಫ್ಲೋಟ್. ಸೊ ದಟ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಹೋಗೋಣ. ಓಕೆ, ಕಂಪ್ಯೂಟರ್ ಕುಸುಮ ಅವ್ರಿಗೆ ಎರಡನೆಯ ಪ್ರಶ್ನೆ, ವಾಟ್ ಈಸ್ ದ ಸೈಜ್ ಆಫ್ ಎ ಪಾಯಿಂಟರ್ ವೇರಿಯೇಬಲ್ ಫ್ಲೋಟ್ ಸ್ಟಾರ್ PTR? ಆಪ್ಷನ್ ಎ 1 bytes, ಆಪ್ಷನ್ ಬಿ 2 bytes, ಆಪ್ಷನ್ ಸಿ 4 bytes, ಆಪ್ಷನ್ ಡಿ 8 bytes. ಆಪ್ಷನ್ ಸಿ 4 bytes. ಆಪ್ಷನ್ ಸಿ 4 bytes.
ಮಕ್ ಮಾಡೋಣ. ವಾಟ್ ಈಸ್ ದ ಸೈಜ್ ಆಫ್ ಎ ಪಾಯಿಂಟರ್ ವೇರಿಯಬಲ್? ಒಂದು ಪಾಯಿಂಟರ್ ವೇರಿಯಬಲ್ ಸೈಜ್ ಎಷ್ಟು ಇರುತ್ತೆ ಅಂತ. ಸೊ ಎಕ್ಸಾಂಪಲ್, ಫ್ಲೋಟ್ ಸ್ಟಾರ್ ಪಿ ಟಿ ಆರ್ ಅಂತಂದರೆ ಆಪ್ಷನ್ ಎ 1 ಬೈಟ್ಸ್, ಆಪ್ಷನ್ ಬಿ 2 ಬೈಟ್ಸ್, ಆಪ್ಷನ್ ಸಿ 4 ಬೈಟ್ಸ್, ಆಪ್ಷನ್ ಡಿ 8 ಬೈಟ್ಸ್. ಐ ಥಿಂಕ್ ಇಟ್ಸ್ ಅ ಫ್ಲೋಟ್, ಸೊ 4 ಬೈಟ್ಸ್. ಆಪ್ಷನ್ ಸಿ 4 ಬೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿ. ಆಪ್ಷನ್ ಸಿ ಲಾಕ್ ಆಗಿದೆ ಕುಸುಮ ಅವರೇ. ಆನ್ಸರ್ ಚೆಕ್ ಮಾಡೋಣ. ನೆಕ್ಸ್ಟ್ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಾಟ್ ಇಟ್ ಡಿಸೈಡೆಡ್. ಇನ್ನೂ ಡಿಸೈಡ್ ಏನೂ ಮಾಡಿಲ್ಲ. ಮತ್ತೆ ನೆಕ್ಸ್ಟ್ ಬಿ ಎಸ್ ಸಿ ಆದ್ಮೇಲೆ ಜಾಬ್ಗೆ ಹೋಗ್ಬೇಕು ಅಂತ ಇದ್ದೀರಾ. ಮಾಸ್ಟರ್ ಡಿಗ್ರಿ ಏನಾದರೂ ಮಾಡಬೇಕಂತ ಪ್ಲಾನ್ ಇದೆಯಾ? ನಾಟ್ ಇಂಟ್ರೆಸ್ಟೆಡ್. ಎಮ್ ಎಸ್ ಸಿ ಏನು ಮಾಡಬೇಕು ಅಂತ ಏನು ಇಂಟ್ರೆಸ್ಟ್ ಇಲ್ಲ. ಜಾಬ್ ಯಾವ ಥರ ಜಾಬ್ಗೆ ಹೋಗ್ಬೇಕು ಅಂತ ಇದ್ದೀರಾ? ಸಿಸ್ಟಮ್ ವರ್ಕಿಂಗ್. ಸಿಸ್ಟಮ್ ವರ್ಕ್ ಅಂದರೆ ಯಾವ ಥರ? ಪ್ರೋಗ್ರಾಮ್ ಡೆವಲಪರ್. ಪ್ರೋಗ್ರಾಮ್ ಡೆವಲಪರ್ ಆಗಿ ಹೋಗ್ಬೇಕು ಅಂತ. ದಟ್ ಇಸ್ ಅ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನಿಮಗೆ ತುಂಬ ಇಷ್ಟನಾ? ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಕಂಪ್ಯೂಟರ್ ಸೈನ್ಸಲ್ಲಿ? ಜಾವಾ, ಯುನಿಕ್ಸ್. ಜಾವಾ, ಯುನಿಕ್ಸ್, ಸಿ, ಸಿ ಪ್ಲಸ್ ಪ್ಲಸ್. ಆಲ್ಮೋಸ್ಟ್ ಇಟ್ಸ್ ಅ ಬೇಸಿಕ್ ಸಿ, ಸಿ ಪ್ಲಸ್. ಯಾವ ಸಬ್ಜೆಕ್ಟಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದೀರಾ? ನಾಟ್ ಸೋ ಲೈಕ್ ದಟ್. ಓಕೆ 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 ಆಸ್ ಯೂಶುವಲ್ ಕಲ್ತ್ಕೊಂಡಿದ್ದೀರಾ. ಓಕೆ ಕುಸುಮ ಅವರೇ, ಆಪ್ಷನ್ ಸಿ 4 ಬೈಟ್ಸ್ ಅಂತ ಹೇಳಿದ್ದೀರಾ, ಅದು ಲಾಕ್ ಆಗಿದೆ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ 4 ಬೈಟ್ಸ್ ಲಾಕ್ ಮಾಡಿದ್ದಾರೆ. ಆನ್ಸರ್ ಪ್ಲೀಸ್. ಇಟ್ಸ್ ಅ ರಾಂಗ್ ಆನ್ಸರ್. ಆಪ್ಷನ್ ಬಿ 2 ಬೈಟ್ಸ್. ಸೊ ಬಿಕಾಸ್ ಎಲ್ಲ ಪಾಯಿಂಟರ್ ವೇರಿಯಬಲ್ ಕೂಡ 2 ಬೈಟ್ಸ್ ಮಾತ್ರನೇ ಆಕ್ಯುಪೈ ಮಾಡುತ್ತೆ. ಐದರ್ ಅದು ಇಂಟೀಜರ್ ಆಗಿರ್ಬೋದು, ಫ್ಲೋಟ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಪಾಯಿಂಟರ್ ವೇರಿಯಬಲ್ ಕೂಡ ಇಟ್ ರಿಕ್ವೈರ್ಸ್ 2 ಬೈಟ್ಸ್ ಆಫ್ ಮೆಮೊರಿ, 2 ಬೈಟ್ಸ್ ಮೆಮೊರಿನ ತಗೊಳುತ್ತೆ. ಸೊ ನೀವು 2ನೇ ಪ್ರಶ್ನೆಗೆ ರಾಂಗ್ ಆನ್ಸರ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಈ ಕಾರ್ಯಕ್ರಮದಿಂದ ಆಚೆ ಹೋಗಬೇಕಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಕುಸುಮ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ಕುಸುಮ ಅವರು 2ನೇ ಪ್ರಶ್ನೆಗೆ ರಾಂಗ್ ಆನ್ಸರ್ನ ಕೊಟ್ಟಿದ್ದಾರೆ. ಮತ್ತೆ ನಾನು ಮತ್ತೊಬ್ಬ ವಿದ್ಯಾರ್ಥಿನ ಕರೆತರ್ತೀನಿ, ಅಲ್ಲಿವರೆಗೂ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೀಕ್ಷಕರೇ, ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದೆ ಮತ್ತೊಬ್ಬ ವಿದ್ಯಾರ್ಥಿನಿ ಇದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನೀವು, ನಿಮ್ಮ ಹೆಸರು? ಕಲ್ಪನಾ. ಕಲ್ಪನಾ, ಯಾವ ಕಾಲೇಜಿಂದ ಬಂದಿದ್ದೀರಾ ಕಲ್ಪನಾ? ಸರ್, ಜಿ ಎಫ್ ಜಿ ಸಿ ತುಮಕೂರು. ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ತುಮಕೂರಿಂದ ಬಂದಿರಾ. ಏನು ಓದ್ತಾ ಇದ್ದೀರಾ? ಸರ್, ಫೈನಲ್ ಇಯರ್ ಬಿ ಸಿ ಎ. ಫೈನಲ್ ಇಯರ್ ಬಿ ಸಿ ಎ, 6th ಸೆಮಿಸ್ಟರ್ ಓದ್ತಾ ಇದ್ದೀರಾ. ಯಾವ ಊರು ನಿಮ್ದು? ಕೊರಟಗೆರೆ. ಕೊರಟಗೆರೆಯಿಂದ? ಕೊರಟಗೆರೆನ ಅಥವಾ ಅಲ್ಲಿಂದ ಯಾವ್ದಾದ್ರು ಹಳ್ಳಿ ಇದೆಯಾ? ಹಳ್ಳಿ. ಯಾವ ಊರು? ಹಜ್ಜಿಹಳ್ಳಿ. ಹಜ್ಜಿಹಳ್ಳಿ ಅಂತ. ವೀಕ್ಷಕರೇ, ನಮ್ಮ ಮುಂದೆ ಇದ್ದಾರೆ ಕಲ್ಪನಾ ಅವರು, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ 6th ಸೆಮ್ ಬಿ ಸಿ ಎ ಓದ್ತಾ ಇದ್ದಾರೆ. ಕಲ್ಪನಾ ಅವರೇ, ನಮ್ಮ ಒಂದು ಕಾರ್ಯಕ್ರಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ 10 ಪ್ರಶ್ನೆಗಳನ್ನ ನಾವು ಕೇಳ್ತೀವಿ. ಪ್ರತಿ 2 ಪ್ರಶ್ನೆಗಳಿಗೆ ಒಂದು ಬುಕ್ ನೀವು ಪ್ರೈಸ್ ಆಗಿ ಗೆಲ್ತಾ ಹೋಗ್ತೀರಾ ಕರೆಕ್ಟ್ ಆದ ಆನ್ಸರ್ನ ಕೊಟ್ರೆ. ಪೂರ್ತಿ 10 ಪ್ರಶ್ನೆಗಳಿಗೂ ಕರೆಕ್ಟ್ ಆದ ಆನ್ಸರ್ನ ಕೊಟ್ರೆ ನಿಮ್ಗೆ 5 ಬುಕ್ಸ್ ಸಿಗುತ್ತೆ. ಮಧ್ಯದಲ್ಲಿ ಯಾವ್ದಾದ್ರು ಕ್ವಶನ್ಗೆ ನೀವು ಆನ್ಸರ್ ಹೇಳಲಿಲ್ಲ ಅಂತಂದ್ರೆ, ರಾಂಗ್ ಆನ್ಸರ್ ಏನಾದರೂ ಮಾಡಿದ್ರೆ ನೀವು ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರ. ಓಕೆನಾ? ಸೊ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಕಲ್ಪನಾ ಅವ್ರಿಗೆ ಮೊದಲನೆಯ ಪ್ರಶ್ನೆ. ದ ಕೀವರ್ಡ್ ಯೂಸ್ಡ್ ಟು ಟ್ರಾನ್ಸ್ಫರ್ ಕಂಟ್ರೋಲ್ ಫ್ರಮ್ ಎ ಫಂಕ್ಷನ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್ ಈಸ್: ಆಪ್ಷನ್ ಎ ಸ್ವಿಚ್, ಆಪ್ಷನ್ ಬಿ ಗೋ ಟು, ಆಪ್ಷನ್ ಸಿ ಗೋ ಬ್ಯಾಕ್, ಆಪ್ಷನ್ ಡಿ ರಿಟರ್ನ್. ರಿಟರ್ನ್. ರಿಟರ್ನ್, ಆಪ್ಷನ್ ಡಿ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಾಲಿಂಗ್ ಫಂಕ್ಷನ್ಗೆ ಕಂಟ್ರೋಲ್ನ ವಾಪಸ್ ಕಳಿಸೋದಕ್ಕೆ ಯಾವ ಕೀವರ್ಡ್ ಅನ್ನು ಯೂಸ್ ಮಾಡ್ತೀವಿ ಅಂತ. ಆಪ್ಷನ್ ಡಿ ರಿಟರ್ನ್. ಆರ್ ಯು ಶೋರ್? ಶೂರಾ? ಲಾಕ್ ಮಾಡೋಣ. ಓಕೆ ಕಂಪ್ಯೂಟರ್, ಆಪ್ಷನ್ ಡಿ ರಿಟರ್ನ್ ಅಂತ ಹೇಳ್ತಾ ಇದಾರೆ. ಸೊ ಅದನ್ನ ಲಾಕ್ ಮಾಡಿ. ಆಪ್ಷನ್ ಡಿ ಲಾಕ್ ಆಗಿದೆ ಕಲ್ಪನಾ ಅವರೇ. ಆನ್ಸರ್ ಚೆಕ್ ಮಾಡೋಣ. ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸೊ ರಿಟರ್ನ್ ರೈಟ್ ಆನ್ಸರ್ ಕಲ್ಪನಾ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 2ನೇ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಕ್ವಶನ್ ರೆಡಿ ಇದ್ದೀರಾ? ಕಂಪ್ಯೂಟರ್ ಕಲ್ಪನಾ ಅವ್ರಿಗೆ 2ನೇ ಪ್ರಶ್ನೆ. ವಿಚ್ ಈಸ್ ಆನ್ ಇನ್ಕರೆಕ್ಟ್ ವೇರಿಯಬಲ್ ನೇಮ್? ಆಪ್ಷನ್ ಎ ಐ ಡಿ ಅಂಡರ್ಸ್ಕೋರ್ ನಂಬರ್, ಆಪ್ಷನ್ ಬಿ ಐ ಡಿ ಅಂಡರ್ಸ್ಕೋರ್ ನಂಬರ್, ಆಪ್ಷನ್ ಸಿ ಐ ಡಿ ಎನ್ ಒ, ಆಪ್ಷನ್ ಡಿ ಐ ಡಿ ಸ್ಪೇಸ್ ಎನ್ ಒ. ಸರ್, ಡಿ. ಆಪ್ಷನ್ ಡಿ, ಐ ಡಿ ಸ್ಪೇಸ್ ಎನ್ ಒ. ಐ ಡಿ ಸ್ಪೇಸ್ ಎನ್ ಒ. ಶೂರಾ? ಅರೆ ಶೋರ್? ಸರಿ ಅಂತ ಅನ್ನಿಸ್ತಾ ಇದೆಯಾ? ಕಾನ್ಫಿಡೆಂಟ್ ಆಗಿದ್ದೀರಾ?
ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರ. ಓಕೆ, ಲಾಕ್ ಮಾಡೋಣ. ಓಕೆ. ಕಂಪ್ಯೂಟರ್ ಆಪ್ಷನ್ ಡಿ ಅಂತ ಹೇಳ್ತಾ ಇದ್ರೆ ಆಪ್ಷನ್ ಡಿ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಅನ್ನಿಸ್ತಿದೆ ಸರ್. ಅನ್ನಿಸ್ತಾ ಇದೆ ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಎಸ್, ಕಾನ್ಫಿಡೆಂಟ್ ಆಗಿದ್ದೀರಾ. ಎಸ್, ಕರೆಕ್ಟ್ ಆಗಿದ್ದೇ ಇದೆ. ಯಾವುದೇ ಕಾರಣಕ್ಕೂ ರಾಂಗ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಹೌದು, ಚೆಕ್ ಮಾಡೋಣ. ಕಂಪ್ಯೂಟರ್ ಕರೆಕ್ಟ್ ಆದ ಆನ್ಸರ್ನ ತೋರಿಸಿ. ಆಪ್ಷನ್ ಡಿ ರೈಟ್ ಆನ್ಸರ್. ಕಲ್ಪನಾ, ಆಪ್ಷನ್ ಡಿ ಹೇಗೆ ಅನ್ನಿಸ್ತದ ರೈಟ್ ಆನ್ಸರ್? ಸರ್, ಅದೇ ವೇರಿಯಬಲ್ ಮಧ್ಯೆ ಸ್ಪೇಸ್ ಇರಬಾರ್ದು ನೇಮ್ ಕೊಡುವಾಗ. ಯೆಸ್, ಗುಡ್. ಸೊ ವೇರಿಯಬಲ್ಸ್ನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಪೇಸ್ ಕೊಡೋ ಹಾಗಿಲ್ಲ. ಐದರ್ ಅಂಡರ್ಸ್ಕೋರ್ನ ಕೊಡ್ಬೋದು, ಸ್ಟಾರ್ಟಿಂಗ್ ಆಲ್ಫಾಬೆಟಿಕಲ್ ಆದಮೇಲೆ ಬೇಕಾದ್ರೆ ನಂಬರ್ಸ್ನ ಬೇಕಾದ್ರೆ ಕೊಡ್ಬೋದು, ಬಟ್ ಮಧ್ಯದಲ್ಲಿ ಸ್ಪೇಸ್ ಕೊಡೋ ಹಾಗಿಲ್ಲ ಅಲ್ವಾ? ಸೊ ಇಟ್ಸ್ ಅ ರೈಟ್ ಆನ್ಸರ್. ಕಲ್ಪನಾ ಅವರೇ, ನೀವು ಒಂದು ಬುಕ್ನ ಗೆದ್ದಿದ್ದೀರಾ. ವೀಕ್ಷಕರೇ, ಕಲ್ಪನಾ ಅವರು ಎರಡು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮಿಂಗ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಸಿ, ಆತರ್ ಶ್ರೀಕಾಂತ್ ಎಸ್, ಸ್ಕೈವರ್ಡ್ ಪಬ್ಲಿಕೇಶನ್ಸ್. ಈ ಬುಕ್ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಈ ಬುಕ್ ಕಲ್ಪನಾ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಮುಂದಿನ ಪ್ರಶ್ನೆ, ಥರ್ಡ್ ಕ್ವಶನ್ ಹೋಗೋಣ. ಓಕೆ ಸರ್. ಕಂಪ್ಯೂಟರ್ ಕಲ್ಪನಾ ಅವ್ರಿಗೆ ಮೂರನೆಯ ಪ್ರಶ್ನೆ. ಆಪರೇಟರ್ ಸಚ್ ಆಸ್ ಡ್ಯಾಶ್ ಕೆನಾಟ್ ಬಿ ಓವರ್ಲೋಡೆಡ್. ಆಪ್ಷನ್ ಎ ಪ್ಲಸ್, ಆಪ್ಷನ್ ಬಿ ಪ್ಲಸ್ ಪ್ಲಸ್, ಆಪ್ಷನ್ ಸಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ಆಪ್ಷನ್ ಡಿ ಡಬಲ್ ಈಕ್ವಲ್ಸ್. ಯಾವ ಆಪರೇಟರ್ನ ನಾವು ಓವರ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ? ಆಪ್ಷನ್ ಸಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅಂತ ಹೇಳ್ತಾ ಇದ್ರ. ಸರಿ ಅನ್ನಿಸ್ತಾ ಇದೆಯಾ? ಗೆಸ್ ಮಾಡ್ತಾ ಇದೀರ. ನೋಡಿ, ಇನ್ನು ಸಮಯ ಇದೆ. ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಕನ್ಫರ್ಮ್. ಓಕೆ, ಕಂಪ್ಯೂಟರ್ ಆಪ್ಷನ್ ಸಿ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಲಾಕ್ ಮಾಡಿ. ಆಪ್ಷನ್ ಸಿ ಲಾಕ್ ಆಗಿದೆ ಕಲ್ಪನಾ ಅವರೇ. ಆನ್ಸರ್ ಚೆಕ್ ಮಾಡೋಣ. ಯಾಕೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇಲ್ಲ? ಸಿ ಪ್ಲಸ್ ಪ್ಲಸ್ ಅಲ್ಲಿ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಆನ್ಸರ್ ಚೆಕ್ ಮಾಡೋಣ. ಓಕೆ, ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿಸಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಕಲ್ಪನಾ. ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ನಾವು ಆಪರೇಟರ್ ಓವರ್ಲೋಡಿಂಗ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಪ್ಲಸ್ನ ಯೂಸ್ ಮಾಡ್ಬೋದು ನಾವು, ಪ್ಲಸ್ ಪ್ಲಸ್ನೂ ಕೂಡ ಯೂಸ್ ಮಾಡ್ಬೋದು, ಇಂಕ್ರಿಮೆಂಟ್ ಆಪರೇಟರಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು, ಬಟ್ ನಾವು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ನ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ ಕಲ್ಪನಾ ಅವರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ಕಲ್ಪನಾ ಅವರೇ, ನೀವು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ? ಹಾಂ ಸರ್. ಕೊಡಗೇರೆಯಿಂದಾನೇ? ನಿಮ್ಮೂರಿಂದಾನೇ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ? ರಿಸ್ಕ್ ಅನ್ಸುತ್ತಾ ಏನಾದರೂ? ಏನು ಹಾಗೇನು ಅನ್ನಿಸ್ತಾ ಇಲ್ಲ, ಚೆನ್ನಾಗಿ ಓದ್ತಾ ಇದ್ದೀರಾ? ಚೆನ್ನಾಗೆಲ್ಲ ಓದ್ತಾ ಇದ್ದೀರಾ. ಅವರೇಜ್ ಎಲ್ಲ ಎಷ್ಟು ಬರುತ್ತೆ? 81 ಪರ್ಸೆಂಟೇಜ್ ಬರುತ್ತೆ. ಇವಾಗ ಎಷ್ಟಿದೆ ಅವರೇಜು? ಇವಾಗಲೇ ಆಲ್ರೆಡಿ 81 ಇದೆ ಪಿ ಎಂ ಸಿ ಎಸ್ ಅಲ್ಲಿ, ಬಿ ಸಿ ಎನಲ್ಲಿ. ಸೊ ಬಿ ಸಿ ಎ ಓದ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಏನಾಗಬೇಕಂತ ಅನ್ಕೊಂಡಿದ್ದೀರಾ? ಐ ಪಿ ಎಸ್ ಮಾಡಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದೀರಾ. ಸೊ ಐ ಪಿ ಎಸ್ ಏನಕ್ಕೋಸ್ಕರ ಮಾಡ್ತಾರೆ? ಪಬ್ಲಿಕ್ಗೋಸ್ಕರ, ಪಬ್ಲಿಕ್ ಸರ್ವಿಸಿಗೋಸ್ಕರ. ಸೊ ನೀವು ಏನು ಸರ್ವಿಸ್ ಮಾಡಬೇಕು ಅಂತ ನಿಮಗೆ ಆಸೆ ಇದೆ? ಸರ್, ಪಬ್ಲಿಕ್ಗೆ ಹೆಲ್ಪ್ ಆಗಂಗೆ. ಏನೆಲ್ಲ ಹೆಲ್ಪ್ ಮಾಡಬೇಕು ಅಂತ ನಿಮ್ಮ ಆಸೆ? ಫಸ್ಟು ಹೆಣ್ಮಕ್ಳ ಮೇಲೆ ಆಗ್ತಿರೋ ಅತ್ಯಾಚಾರ ಅದೆಲ್ಲ ತಡಿಬೇಕು. ಆ ಥರ ನಂಗೆ ಇದರಿಂದ ನಾನು ಐ ಪಿ ಎಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ವರ್ಗದ ಜನಗಳಿಗೂ ಕೂಡ ಹೆಲ್ಪ್ ಮಾಡಬೇಕು, ಹೆಲ್ಪ್ ಆಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಲ್ವಾ? ಎಲ್ಲರೂ ಚೆನ್ನಾಗಿರೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ನಿಮ್ಮ ಪ್ರಯತ್ನ ಮೀರಿ ಮಾಡೋದಕ್ಕೆ ಇಷ್ಟ ಇದೆ. ಸೊ ವೆರಿ ಗುಡ್. ಸೊ ಐ ಪಿ ಎಸ್ ಆಫೀಸರ್ ಆಗಲಿ ಅಂತ ನಾವು ಕೂಡ ಆಲ್ ದ ಬೆಸ್ಟ್ನ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಂಪ್ಯೂಟರ್ ಕಲ್ಪನಾ ಅವ್ರಿಗೆ ಮುಂದಿನ ಪ್ರಶ್ನೆ. ಸಿ ಪ್ಲಸ್ ಪ್ಲಸ್ ವಾಸ್ ಡೆವಲಪ್ಡ್ ಬೈ ಆಪ್ಷನ್ ಎ ಡೆನಿಸ್ ರಿಚಿ, ಆಪ್ಷನ್ ಬಿ ಜೇಮ್ಸ್ ಗೋಸ್ಲಿಂಗ್, ಆಪ್ಷನ್ ಸಿ ಜಾರ್ನೆ ಸ್ಟ್ರಾಸ್ಟ್ರೂಪ್, ಆಪ್ಷನ್ ಡಿ ಫ್ಲೆಮಿಂಗ್. ಆಪ್ಷನ್ ಸಿ. ಆಪ್ಷನ್ ಸಿ ಜಾರ್ನೆ ಸ್ಟ್ರಾಸ್ಟ್ರೂಪ್. ಶೋರ್? ಆಪ್ಷನ್ ಸಿ. ಆಪ್ಷನ್ ಸಿ ಶೂರಾ? ಪಕ್ಕ? ಲಾಕ್ ಮಾಡೋಣ. ಪಕ್ಕ ಸರ್. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಇದನ್ನ? ಸರ್, ಓದಿದ್ದೆ.
ಓದಿದ್ದೀರಾ? ಅದು ನೀವು ಇದನ್ನು ಓದಿರೋದು ಐ ಥಿಂಕ್ ಥರ್ಡ್ ಸೆಮಿಸ್ಟರ್ ಅಲ್ಲಿ ಓದಿರ್ತೀರಾ ಅಂತ ಅನ್ಕೊಂತೀನಿ. ಹೌದು, ಥರ್ಡ್ ಸೆಮಿಸ್ಟರ್ ಅಲ್ಲಿ ಸಿ ಪ್ಲಸ್ ಪ್ಲಸ್ ಸಬ್ಜೆಕ್ಟ್ ಇದೆ. ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಓದಿದ್ದೀರಾ ಸಿ ಪ್ಲಸ್ ಪ್ಲಸ್. ಬಟ್ ಇವಾಗ ಸಿಕ್ಸ್ ಸೆಮಿಸ್ಟರ್ ಅಲ್ಲಿ ಓದ್ತಿದ್ರು ಕೂಡ ಅದೆಲ್ಲ ಜ್ಞಾಪಕ ಇದೆ, ನೆನಪಿದೆ. ಆಪ್ಷನ್ ಸಿ ಲಾಕ್ ಮಾಡೋಣ. ಕಂಪ್ಯೂಟರ್ ಆಪ್ಷನ್ ಸಿ ಲಾಕ್ ಮಾಡಿ ಚೆಕ್ ಮಾಡೋಣ ಕರೆಕ್ಟ್ ಆನ್ಸರ್ ತಪ್ಪ ಅಂತ. ಓಕೆ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ದಟ್ ಇಸ್ ದ ರೈಟ್ ಆನ್ಸರ್ ಕಲ್ಪನಾ ಅವರೇ. ಸಿ ಪ್ಲಸ್ ಪ್ಲಸ್ ವಾಸ್ ಡೆವಲಪ್ಡ್ ಬೈ ಜಾವನೆ ಸ್ಟಾಸ್ಟ್ರಪ್. ವೀಕ್ಷಕರೇ, ಕಲ್ಪನಾ ಅವರು ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಇನ್ನೂ ಒಂದು ಬುಕ್ನ ಅವರು ಪ್ರೈಸ್ ಆಗಿ ಗೆದ್ದಿದ್ದಾರೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಯೂಸಿಂಗ್ ಸಿ ಪ್ಲಸ್ ಪ್ಲಸ್, ಸೊ ಈ ಒಂದು ಬುಕ್ ಅವರು ಪ್ರೈಸ್ ಆಗಿ ಗೆದ್ದಾರೆ. ಸೊ ಆತರ್ ಶ್ರೀಕಾಂತ್ ಎಸ್. ಈ ಒಂದು ಬುಕ್ ಸ್ಪಾನ್ಸರ್ ಮಾಡ್ತಾ ಇರೋರು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಈ ಬುಕ್ನ ನಾನು ಕಲ್ಪನಾ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ ಕಲ್ಪನಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಂಪ್ಯೂಟರ್ ಕಲ್ಪನಾ ಅವ್ರಿಗೆ ಐದನೆಯ ಪ್ರಶ್ನೆ. ಎಂಪ್ಲಾಯಿ ಐ ಡಿ ನೇಮ್ ಸ್ಯಾಲರಿ ಒಂದು ಡೇಟಾಬೇಸ್ ಇದೆ. ದಿಸ್ ಈಸ್ ಎಂಪ್ಲಾಯಿ ಟೇಬಲ್. ಸೆಲೆಕ್ಟ್ ಸ್ಟಾಫ್ ಫ್ರಮ್ ಎಂಪ್ಲಾಯಿ ವೇರ್ ಎಂಪ್ಲಾಯಿ ಐ ಡಿ ಈಸ್ ಗ್ರೇಟರ್ ದ್ಯಾನ್ 1009. ವಿಚ್ ಆಫ್ ದ ಫಾಲೋಯಿಂಗ್ ಎಂಪ್ಲಾಯಿ ಐ ಡಿ ವಿಲ್ ಬಿ ಡಿಸ್ಪ್ಲೇಡ್? 1009 ಆಪ್ಷನ್ ಎ 1009,1018, ಆಪ್ಷನ್ ಬಿ 1009,1018, ಆಪ್ಷನ್ ಸಿ 1001, ಆಪ್ಷನ್ ಡಿ 1018. ಆಪ್ಷನ್ ಡಿ 1018. ಸೊ ಆಪ್ಷನ್ ಡಿ ಅಂತ ಹೇಳ್ತಾ ಇದ್ರಾ? ಹರೀಶ್ ಶೋರ್? ಶೋರ್ ಡೇಟಾ ಬೇಸ್ ಡಿ ಬಿ ಎಂ ಎಸ್ ಅಲ್ಲಿ ಬರುತ್ತೆ ಅಲ್ವಾ? ಡಿ ಬಿ ಎಂ ಎಸ್ ಅಲ್ಲಿ ಬರುತ್ತೆ, ಲಾಕ್ ಮಾಡೋಣ. ಆಪ್ಷನ್ ಡಿ ಕಲ್ಪನಾ ಅವರು ಆಪ್ಷನ್ ಡಿ ಅಂತ ಹೇಳ್ತಾ ಇದಾರೆ ಕಂಪ್ಯೂಟರ್. ಆಪ್ಷನ್ ಡಿ ಲಾಕ್ ಮಾಡಿ. ಆಪ್ಷನ್ ಡಿ ಲಾಕ್ ಆಗಿದೆ ಕಲ್ಪನಾ ಅವರೇ. ಆನ್ಸರ್ ಚೆಕ್ ಮಾಡೋಣ. ವೀಕ್ಷಕರೇ, ಕಲ್ಪನಾ ಅವರು ಐದನೇ ಪ್ರಶ್ನೆಗೆ ಆನ್ಸರ್ನ ಕೊಟ್ಟಿದ್ದಾರೆ. ಆಪ್ಷನ್ ಡಿ 2018. ಆಪ್ಷನ್ ಡಿ 2018 ಲಾಕ್ ಆಗಿದೆ. ಆನ್ಸರ್ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಚೆಕ್ ಮಾಡೋಣ. ಒಂದೇ ಒಂದು ಶಾರ್ಟ್ ಬ್ರೇಕ್ನ ತೊಗೊಳ್ಳೋಣ, ಮತ್ತೆ ವಾಪಸ್ ಬರ್ತೀನಿ. ಟೇಕ್ ಎ ಶಾರ್ಟ್ ಬ್ರೇಕ್. ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಪನಾ ಅವರು ಐದನೇ ಪ್ರಶ್ನೆಗೆ ಆಪ್ಷನ್ ಡಿ ಲಾಕ್ ಮಾಡಿಸಿದ್ದಾರೆ. ಆ ಆನ್ಸರ್ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತ ಚೆಕ್ ಮಾಡೋಣ ಕಲ್ಪನಾ ಅವರೇ, ಕಾನ್ಫಿಡೆಂಟ್ ಆಗಿದ್ದೀರಾ ನೀವಂತ? ಓಕೆ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ರೈಟ್ ಆನ್ಸರ್ ಕಲ್ಪನಾ. ಡಿ ಬಿ ಎಂ ಎಸ್ ಸಬ್ಜೆಕ್ಟಲ್ಲಿ ಬರುತ್ತೆ ಇದು. ತುಂಬಾ ಸ್ಟ್ರಾಂಗ್ ಇದ್ದೀರಾ ಅನ್ಸುತ್ತೆ ಕ್ವೈರೀಸಲ್ಲಿ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀರಾ, ಹಳೇದೆಲ್ಲ ಒಂದು ಸ್ವಲ್ಪ ಜ್ಞಾಪಕ ಬರ್ತಾ ಇದೆ ಅಲ್ವಾ? ಅದರಲ್ಲೂ ಕೂಡ ಕರೆಕ್ಟ್ ಆನ್ಸರ್ಸ್ನ ಹೇಳ್ತಾ ಇದ್ದೀರಾ. ಸೊ ಗುಡ್, ಆಲ್ ದ ಬೆಸ್ಟ್. ಸೊ ಐದು ಪ್ರಶ್ನೆಗೆ ಆನ್ಸರ್ ಮಾಡಿದ್ದೀರಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದೀಸ್ ಆಲ್ಗಾರಿದಮಿಕ್ ಅಪ್ರೋಚ್ ಟ್ರೈಸ್ ಟು ಅಚೀವ್ ಲೋಕಲೈಸ್ಡ್ ಆಪ್ಟಿಮಮ್ ಸೊಲ್ಯೂಷನ್? ಆಪ್ಷನ್ ಎ ಗ್ರೀಡಿ ಮೆಥಡ್, ಆಪ್ಷನ್ ಬಿ ಡಿವೈಡ್ ಅಂಡ್ ಕಾಂಕರ್, ಆಪ್ಷನ್ ಸಿ ಡೈನಾಮಿಕ್ ಪ್ರೋಗ್ರಾಮಿಂಗ್, ಆಪ್ಷನ್ ಡಿ ಆಲ್ ದ ಅಬೋವ್. ವಿಚ್ ಆಫ್ ದೀಸ್ ಆಲ್ಗಾರಿದಮಿಕ್ ಅಪ್ರೋಚ್ ಟ್ರೈಸ್ ಟು ಅಚೀವ್ ಲೋಕಲೈಸ್ಡ್ ಆಪ್ಟಿಮಮ್ ಸೊಲ್ಯೂಷನ್? ಸರ್ ಆಪ್ಷನ್ ಬಿ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಆಲ್ ಆಫ್ ದಿ ಅಬೋವ್ ಅಂತ ಹೇಳ್ತಾ ಇದ್ದೀರಾ? ಗೆಸ್ ಮಾಡ್ತಾ ಇದ್ದೀರಾ? ಇನ್ನೂ ಸಮಯ ಇದೆ ನೋಡಿ, ಥಿಂಕ್ ಮಾಡಿ. ಆಪ್ಷನ್ ಡಿ ಲಾಕ್ ಮಾಡೋಣ. ಆಪ್ಷನ್ ಡಿ ಕಂಪ್ಯೂಟರ್ ಆಪ್ಷನ್ ಡಿ ಅಂತ ಹೇಳ್ತಾ ಇದಾರೆ. ಆಲ್ ಆಫ್ ದಿ ಅಬೋ ಲಾಕ್ ಮಾಡಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಿ ಸಿ ಎನ್ ಅಲ್ಲಿ ಅಡ ಅಂತಾನೆ ಸಬ್ಜೆಕ್ಟ್ ಇದೆ, ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿದಮ್. ಅದರಲ್ಲಿ ಆಪ್ಟಿಮಲ್ ಸೊಲ್ಯೂಷನ್ ಅಂತಾನೆ ಬರುತ್ತೆ ಅಲ್ವಾ? ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಆಪ್ಟಿಮಲ್ ಸೊಲ್ಯೂಷನ್? ಗ್ರೀಡಿ ಮೆಥಡ್ ಅಂತಾನೆ ಒಂದು ಚಾಪ್ಟರ್ ಇದೆ. ಆನ್ಸರ್ ಚೆಕ್ ಮಾಡೋಣ. ಚೆಕ್ ಮಾಡೋಣ ಆನ್ಸರ್ನ. ಸೊ ಕಂಪ್ಯೂಟರ್ ಆನ್ಸರ್ ಪ್ಲೀಸ್. ಸೊ ಗ್ರೀಡಿ ಮೆಥಡ್. ನಮಗೆ ಬಿ ಸಿ ಎನಲ್ಲಿ ಸಿಕ್ಸ್ ಸೆಮಿಸ್ಟರ್ ಅಲ್ಲಿ ಅಡ ಅಂತ ಸಬ್ಜೆಕ್ಟ್ ಇದೆ,
ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗ್ರಿದಮ್. ಆಪ್ಟಿಮಲ್ ಸೊಲ್ಯೂಷನ್ಸ್ ಅಂದರೆ ಟೂ ಆರ್ ಮೋರ್ ಸೊಲ್ಯೂಷನ್ಸ್ ಬರ್ತಾ, ಅದರಲ್ಲಿ ಬೆಸ್ಟ್ ಸೊಲ್ಯೂಷನ್ ಯಾವುದು ಅಂತ ಚೂಸ್ ಮಾಡೋದನ್ನ ವಿ ಆರ್ ಕಾಲ್ಡ್ ಆಸ್ ಅ ಆಪ್ಟಿಮಲ್ ಸೊಲ್ಯೂಷನ್ ಅಂತ. ಐದಾರು ಎಷ್ಟೊಂದು ಇರುತ್ತೆ, ಟೂ ಆರ್ ಮೋರ್ ಸೊಲ್ಯೂಷನ್ಸ್, ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ಸಲ್ಲಿ ಬೆಸ್ಟ್ ಸೊಲ್ಯೂಷನ್ ಯಾವುದು ಅಂತ ಅಂದರೆ ಅದನ್ನ ವಿ ಆರ್ ಕಾಲ್ಡ್ ಆಸ್ ಅ ಆಪ್ಟಿಮಲ್ ಸೊಲ್ಯೂಷನ್. ಆ ಕಾನ್ಸೆಪ್ಟನ್ನು ನಾವು ಗ್ರೀಡಿ ಮೆಥಡಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಓಕೆ, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿತ್ತು. ಸೊ ಸಿಕ್ಸ್ತ್ ಕ್ವಶನಿಗೆ ಬಂದು ರ್ಯಾಂಕ್ ಆನ್ಸರ್ ಕೊಟ್ಟಿದ್ದೀರಾ. ಸೊ ಬಟ್ ನೀವು ಐ ಪಿ ಎಸ್ ಆಫೀಸರ್ ಆಗಿ ಸೊ ಪ್ರಪಂಚಕ್ಕೆ ಒಳ್ಳೆ ಕೊಡುಗೆನ ಕೊಡಿ, ಪಬ್ಲಿಕ್ಕಿಗೆ ತುಂಬಾ ಹೆಲ್ಪ್ ಮಾಡಿ, ನಿಮಗೆ ಒಳ್ಳೇದಾಗಲಿ. ಓಕೆನಾ? ಸೊ ಆಲ್ ದ ಬೆಸ್ಟ್ ಕಲ್ಪನಾ ಅವರೇ. ಸೊ ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ವೀಕ್ಷಕರೇ, ನಮ್ಮ ಮುಂದೆ ಮತ್ತೊಬ್ಬ ವಿದ್ಯಾರ್ಥಿನಿ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಅವರ ಪರಿಚಯ ಮಾಡಿಕೊಳ್ಳೋಣ. ನಿಮ್ಮ ಹೆಸರು? ಬಿಂದು. ಬಿಂದು ಅವರೇ, ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರು. ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತುಮಕೂರು. ಯಾವ ಸೆಮಿಸ್ಟರ್ ಓದ್ತಾ ಇದ್ದೀರಾ? ಬಿಸಿಎ ಸಿಕ್ಸ್. ಸಿಕ್ಸ್ ಸೆಮಿಸ್ಟರ್ ಬಿಸಿಎ ಓದ್ತಾ ಇದ್ದೀರಾ. ಯಾವ ಊರಿಂದ ಬರ್ತೀರಾ? ನಾಗವಲ್ಲಿ. ನಾಗವಲ್ಲಿಯಿಂದ ಬರ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ಟೋಟಲ್ 10 ಕ್ವಶನ್ಸ್ ಇರುತ್ತೆ. ಎವ್ರಿ 2 ಕ್ವಶನ್ಸ್ ನೀವು ಕರೆಕ್ಟಾದ ಆನ್ಸರ್ನ ಕೊಟ್ಟರೆ ಒಂದು ಬುಕ್ಕು ಪ್ರೈಸ್ ಆಗಿ ಸಿಗುತ್ತೆ. ಓಕೆನಾ? ನೀವು 10 ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ರೆ ನಿಮಗೆ 5 ಬುಕ್ಸ್ ಸಿಗುತ್ತೆ. ಓಕೆನಾ? ಮಧ್ಯದಲ್ಲಿ ನೀವೇನಾದರೂ ಯಾವುದಾದ್ರು ಕ್ವಶನ್ಗೆ ರಾಂಗ್ ಆನ್ಸರ್ ಕೊಟ್ಟರೆ ಅಲ್ಲಿ ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆನಾ? ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಓಕೆ, ಕ್ವಶನ್ ಸ್ಟಾರ್ಟ್ ಮಾಡೋಣ. ಓಕೆ, ಕಂಪ್ಯೂಟರ್ ಬಿಂದು ಅವ್ರಿಗೆ ಮೊದಲನೆಯ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೆಷಲ್ ಸಿಂಬಲ್ ಅಲೋಡ್ ಇನ್ ಎ ವೇರಿಯಬಲ್ ನೇಮ್? ಆಪ್ಷನ್ ಎ ಆಸ್ಟ್ರಿಕ್, ಆಪ್ಷನ್ ಬಿ ಪೈಪ್ ಲೈನ್, ಆಪ್ಷನ್ ಸಿ ಐಫನ್, ಆಪ್ಷನ್ ಡಿ ಅಂಡರ್ ಸ್ಕೋರ್. ಆಪ್ಷನ್ ಡಿ ಅಂಡರ್ ಸ್ಕೋರ್. ಆಪ್ಷನ್ ಡಿ ಅಂಡರ್ ಸ್ಕೋರ್. ಅರೆ ಶೋರ್? ಶೋರಾ? ಅಂಡರ್ ಸ್ಕೋರ್. ಅಂಡರ್ ಸ್ಕೋರ್ ನಾವು ಯೂಸ್ ಮಾಡ್ಬೋದು ಅಲ್ವಾ ವೇರಿಯಬಲ್ ಅಲ್ಲಿ. ಸರಿ ಅನ್ಸುತ್ತಾ? ಸರಿ, ಚೆಕ್ ಮಾಡೋಣ. ಚೆಕ್ ಮಾಡಿ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಓಕೆ ಕಂಪ್ಯೂಟರ್, ಆಪ್ಷನ್ ಡಿ ಅಂಡರ್ ಸ್ಕೋರ್ ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಚೆಕ್ ಮಾಡಿ. ಓಕೆ ಕಂಪ್ಯೂಟರ್, ಆನ್ಸರ್ ಪ್ಲೀಸ್. ಆಪ್ಷನ್ ಡಿ ಕರೆಕ್ಟ್ ಆದ ಆನ್ಸರ್. ಬಿಂದು ಅವರೇ, ಫಸ್ಟ್ ಕ್ವಶನ್ಗೆ ನೀವು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಹೇಗನ್ನಿಸ್ತಾ ಇದೆ? ಖುಷಿ ಆಗ್ತಿದೆ, ಫಸ್ಟ್ ಕ್ವಶನ್ನೇ ಕರೆಕ್ಟ್ ಆಗಿ ಹೇಳಿದ್ದೀನಿ ಅಂತ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ವಶನ್ನ. ಓಕೆ ಕಂಪ್ಯೂಟರ್, ನೆಕ್ಸ್ಟ್ ಕ್ವಶನ್. ವೆನ್ ವಿ ಮೆನ್ಷನ್ ದ ಪ್ರೋಟೋಟೈಪ್ ಆಫ್ ಎ ಫಂಕ್ಷನ್, ಆಪ್ಷನ್ ಎ ಡಿಫೈನಿಂಗ್, ಆಪ್ಷನ್ ಬಿ ಡಿಕ್ಲೇರಿಂಗ್, ಆಪ್ಷನ್ ಸಿ ಪ್ರೋಟೋಟೈಪಿಂಗ್, ಆಪ್ಷನ್ ಡಿ ಕಾಲಿಂಗ್. ವೆನ್ ವಿ ಮೆನ್ಷನ್ ದ ಪ್ರೋಟೋಟೈಪ್ ಆಫ್ ಎ ಫಂಕ್ಷನ್, ಆಪ್ಷನ್ ಡಿ ಕಾಲಿಂಗ್. ಆಪ್ಷನ್ ಡಿ ಕಾಲಿಂಗ್. ಆಪ್ಷನ್ ಡಿ ಕಾಲಿಂಗ್ ಅಂತ ಹೇಳ್ತಾ ಇದ್ದಾರೆ. ಆರ್ ಯು ಶೋರ್? ಸರಿ ಅನ್ನಿಸ್ತಾ ಇದೆಯಾ? ಸರಿ ಅನ್ನಿಸ್ತಿದೆ. ಇನ್ನೂ ಸಮಯ ಇದೆ, ಥಿಂಕ್ ಮಾಡಿ. ಬಿ ಆಪ್ಷನ್ ಡಿಕ್ಲೇರಿಂಗ್. ಆಪ್ಷನ್ ಬಿ ಡಿಕ್ಲೇರಿಂಗ್. ಡಿ ಅಂತ ಹೇಳಿದ್ರಿ, ಬಿ ಅಂತ ಹೇಳಿದ್ರಿ. ಬಿ. ಆಪ್ಷನ್ ಬಿ. ಶೂರಾ? ಶೂರ್. ಅರೆ ಶೋರ್? ಶೋರ್. ಲಾಕ್ ಮಾಡ. ಮಾಡಿ. ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಬಿ ಡಿಕ್ಲೇರಿಂಗ್ ಅಂತ ಹೇಳ್ತಾ ಇದಾರೆ. ಲಾಕ್ ಮಾಡಿ. ಆನ್ಸರ್ ಚೆಕ್ ಮಾಡೋಣ. ಆನ್ಸರ್ ಚೆಕ್ ಮಾಡೋಣ. ಮಾಡಿ. ಓಕೆ ಕಂಪ್ಯೂಟರ್, ಆನ್ಸರ್ ಪ್ಲೀಸ್. ಆಪ್ಷನ್ ಬಿ ಡಿಕ್ಲೇರಿಂಗ್ ಸರಿಯಾದ ಆನ್ಸರ್. ಬಿಂದು ಅವರೇ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಒಂದು ಬುಕ್ ಆದರೂ ಬಂತು ಅಂತ. ಬುಕ್ ಬಂತು ಅನ್ನೋದಕ್ಕಿಂತ ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡಿದೆ ಅಂತ ಖುಷಿ ಆಗ್ತಿಲ್ವಾ? ಆಗ್ತಿದೆ. ಆಗ್ತದೆ, ಅದ್ರ ಜೊತೆ ಬುಕ್ ಬಂತು ಅಂತಾನು ಖುಷಿ ಆಗ್ತಾ ಇದೆ. ಬಂದು ಸುಮ್ಮನೆ ಹೋಗೋದಕ್ಕಿಂತ ಒಂದಾದ್ರೆ ಹೇಳಿದೆ ಇನ್ನೂ ಖುಷಿ ಇರುತ್ತಲ್ಲ. ನೈಸ್ ಕಂಪ್ಯೂಟರ್, ಬಿಂದು ಅವರು ಎರಡು ಕ್ವಶನ್ಗೆ ಸರಿಯಾದ ಆನ್ಸರ್ನ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಒಂದು ಬುಕ್ನ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಬಿಂದು ಅವರ ಮೊದಲನೆಯ ಬುಕ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸಿಂಗ್ ಸಿ, ಆಥರ್ ಶ್ರೀಕಾಂತ್ ಎಸ್, ಸ್ಕೈವರ್ಡ್ ಪಬ್ಲಿಕೇಶನ್ಸಿಂದ. ಈ ಬುಕ್ಕನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ ತುಮಕೂರು. ಈ ಬುಕ್ನ ನಾನು ಬಿಂದು ಅವ್ರಿಗೆ ಪ್ರೈಸ್ ಆಗಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್ ಬಿಂದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕಂಪ್ಯೂಟರ್, ಬಿಂದು ಅವ್ರಿಗೆ ಮೂರನೆಯ ಪ್ರಶ್ನೆ. ವಾಟ್ ಈಸ್ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ನ ಔಟ್ಪುಟ್ ಏನು ಬರುತ್ತೆ? ಆಶ್ ಇನ್ಕ್ಲೂಡ್ ಎಷ್ಟು ಡಿ ಓಡಾಟ್ ಎಚ್, ವೈಡ್ ಮೈನ್, ಇಂಟ್ ಅರೇ, 10, 20, 30, ಸಿ ಔಟ್ -2 ಅರೇ,
ಆಪ್ಷನ್ ಎ -15, ಆಪ್ಷನ್ ಬಿ -30, ಆಪ್ಷನ್ ಸಿ ಕಂಪೈಲ್ ಟೈಮ್ ಎರರ್, ಆಪ್ಷನ್ ಡಿ ಗಾರ್ಬೇಜ್ ವ್ಯಾಲ್ಯೂ. ಆಪ್ಷನ್ ಡಿ ಗಾರ್ಬೇಜ್ ವ್ಯಾಲ್ಯೂ. ಆಪ್ಷನ್ ಡಿ ಗಾರ್ಬೇಜ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀರಾ? ಆರ್ ಯು ಶೋರ್? ಆಪ್ಷನ್ ಡಿ. ಆಪ್ಷನ್ ಡಿ ಗಾರ್ಬೇಜ್ ವ್ಯಾಲ್ಯೂ. ಲಕ್ ಮಾಡ ಕಂಪ್ಯೂಟರ್, ಆಪ್ಷನ್ ಡಿ ಗಾರ್ಬೇಜ್ ವ್ಯಾಲ್ಯೂ ಅಂತ ಹೇಳ್ತಾ ಇದಾರ ಬಿಂದು ಅವರು. ಲಾಕ್ ಮಾಡಿ, ಆನ್ಸರ್ ಚೆಕ್ ಮಾಡೋಣ. ಓಕೆ ಕಂಪ್ಯೂಟರ್, ಆನ್ಸರ್ ಪ್ಲೀಸ್. ಆಪ್ಷನ್ ಬಿ -30. ಸೊ ನಾವು ಅರೇಸ್ ಅಲ್ಲಿ ಕೊಡ್ಬೇಕಾದ್ರೆ ಸಿ ಔಟ್ -2 ಆಫ್ ಅರೇ ಅಂತ ಕೊಟ್ರೆ, ಸೊ 0, 1, 2, ಸೊ ಅದು -2 ಕನ್ಸಿಡರ್ ಮಾಡುತ್ತೆ. ಸೊ ಅಂದರೆ -30 ಅಂತ ವ್ಯಾಲ್ಯೂ ಬರುತ್ತೆ. ದಟ್ ಇಸ್ ಅ ರಾಂಗ್ ಆನ್ಸರ್ ಬಿಂದು ಅವರೇ. ಸೊ ಕಂಗ್ರ್ಯಾಚುಲೇಷನ್ಸ್, ನೀವು ಮೂರನೇ ಪ್ರಶ್ನೆಗೆ ನೀವು ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ. ಮೊದಲನೇ ಎರಡು ಪ್ರಶ್ನೆಗೆ ನೀವು ಸರಿಯಾದ ಆನ್ಸರ್ನ ಕೊಟ್ಟು ಒಂದು ಬುಕ್ಕನ್ನು ಪ್ರೈಸ್ ಆಗಿ ಗೆದ್ದಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗ್ತಿದೆ. ಒಂದು ಬುಕ್ ಆದರೂ ಗೆದ್ದಿದ್ದೀನಿ ಅಂತ ಅಲ್ವಾ? ಕ್ವಶನ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗೇ ಇತ್ತು ಅಲ್ವಾ? ಓಕೆ ಬಿಂದು ಅವರೇ, ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಬೇರೆ ವಿದ್ಯಾರ್ಥಿಗಳಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್ ವಾಹಿನಿ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಕಾರ್ಯಕ್ರಮ, ಸ್ಪಾನ್ಸರ್ಡ್ ಬೈ ಶೇಷಾದ್ರಿ ಫ್ರಮ್ ಡಿಗ್ರಿ ಕಾಲೇಜ್ ತುಮಕೂರು. ಅಲ್ಲಿವರೆಗೂ ನೋಡ್ತಾ ಇರಿ, ವೀಕ್ಷಿಸ್ತಾ ಇರಿ ಈ ಡಿಜಿಟಲ್ ವಾಹಿನಿ. ಟೇಕ್ ಕೇರ್, ಬಾಯ್.